ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ಕಿಚ್ಚು ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ದಿನದಿಂದ ದಿನಕ್ಕೆ ವಕ್ಫ್ ವಿವಾದ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರಾಜ್ಯದ ಚಿಕ್ಕಬಳ್ಳಾಪುರದಲ್ಲಿ ಈ ವಕ್ಫ್ ಆಸ್ತಿಯ ವಿವಾದ ಇದೆಯಲ್ಲ ಇದು ಮತ್ತೊಂದು ಹಂತಕ್ಕೆ ಹೋಗಿರುವ ಲಕ್ಷಣ ಕಾಣಿಸ್ತಾ ಇದೆ ಅಷ್ಟಕ್ಕೂ ಏನಾಯ್ತು ಅಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್ ರೈತರಿಂದ ವಿವಾದಿತ ವಕ್ಫ್ ಜಮೀನಿನಲ್ಲಿ ಉಳುಮೆ ರೈತರ ಮೇಲೆ ಕೇಸ್ ಟ್ರ್ಯಾಕ್ಟರ್ ಪೊಲೀಸರ ವಶಕ್ಕೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮ ಈ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದರಲ್ಲಿ ಎರಡು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ವೆ ನಂಬರ್ ಹದಿಮೂರು ಬಾರ್ ಮೂರರಲ್ಲಿ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಒಂದು ಎಕರೆ ಮೂವತ್ತಾರು ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಹಳೆಯ ಹತ್ತಕ್ಕೂ ಹೆಚ್ಚು ಜನ ರೈತರು ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಿದ್ದಾರೆ ಈ ಜಮೀನನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹತ್ತು ಜನ ರೈತರಿಗೆ ಭೂ ನ್ಯಾಯ ಮಂಡಳಿಯಲ್ಲಿ ಮಂಜೂರು ಆಗಿದ್ದು ಅವರವರ ಹೆಸರಿಗೆ ದಾಖಲೆಗಳೂ ಇವೆಯಂತೆ ಆದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ವಕ್ಫ್ ಆಸ್ತಿ ಎಂದು ಶರಾಬರೆದ ಕಾರಣ ರೈತರಿಗೆ ಮಂಜೂರು ಆಗಿದ್ದ ಜಮೀನು ಈಗ ವಕ್ಫ್ ಮಂಡಳಿ ಚಿಂತಾಮಣಿ ಜಾಮಿಯಾ ಹೆಸರಿಗೆ ದಾಖಲೆಗಳ ತಿದ್ದುಪಡಿಯಾಗಿದೆ ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಲ್ಕು ತಲೆಮಾರೆಯಿಂದ ನಾವೇ ಪೊಸಿಷನ್ ಅಲ್ಲಿ ನಾವೇ ಉಳಿತಾ ಇದೀವಿ ಆ ಅವಾಗ ಬಂದು ನಮ್ಗೆ ದುಮ್ಮಕ್ ಹೊರಗೆ ಬಂದು ನಮ್ಮನ್ನ ಹೊರಗಾಕಿ ಬೆಳೆಗ್ಲಿದ್ವು ಕೋಸ್ನರು ಇಷ್ಟಿಷ್ಟು ಮೊಳಕೆಗ್ಲಿದ್ವು ಡ್ರಿಪ್ ಎಲ್ಲ ಇತ್ತು ಅದೆಲ್ಲ ಕಿತ್ತು ಬಿಸಾಕಿ ನಮ್ಮನ್ನ ಹೊರಗಾಕಿ ಇವಾಗ ಅವರು ಬೆಲೆ ಹಾಕಿದ್ರು ನಾವ್ ಇವಾಗ ಬಂದು ನಮ್ಮ ನಮ್ಮ ಜಾಗ ಬೇಕು ಅಂತ ಹೇಳಿ ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳ್ಕೊಂಡು ಮಾಡ್ಕೊಂಡು ಇದು ಸರ್ಕಾರ ಆದೇಶದಂತೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ಇವಾಗ ನಮ್ಮ ಹೊಲನ್ನ ನಾವು ಉತ್ಕೊಂತ ಇದೀವಿ ಅಷ್ಟೇ ಕಳೆದ ಆರು ತಿಂಗಳ ಹಿಂದೆ ವಕ್ಫು ಮಂಡಳಿ ಚಿಂತಾಮಣಿ ಜಾಮಿಯಾ ಸಮಿತಿ ವಿವಾದಿತ ಜಮೀನಿಗೆ ಹದ್ದುಬಸ್ತು ಮಾಡಿಸಿ ಜಮೀನಿಗೆ ತಂತಿ ಬೇಲಿ ಸಹ ಹಾಕಿಸಿಕೊಂಡಿದ್ದಾರೆ ಆದರೆ ಈಗ ಮುಖ್ಯಮಂತ್ರಿಗಳು ರೈತರನ್ನ ಒಕ್ಕಲೆಬ್ಬಿಸಬೇಡಿ ಎಂದು ಆದೇಶ ಮಾಡಿದ ಕಾರಣ ಈಗ ಮತ್ತೆ ಜಮೀನಿಗೆ ರೈತರು ಆಗಮಿಸಿ ಟ್ರ್ಯಾಕ್ಟರ್ ಮೂಲಕ ಜಮೀನು ಉಳುಮೆ ಮಾಡಿದ್ದಾರೆ ಆದರೆ ಚಿಂತಾಮಣಿ ಜಾಮಿಯಾ ಸಮಿತಿ ಸ್ಥಳಕ್ಕೆ ಆಗಮಿಸಿ ರೈತರ ಜೊತೆ ವಾಗ್ವಾದ ನಡೆಸಿದ್ರು ಇದರಿಂದ ಸ್ಥಳದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ಆಗಿದೆ ತಕ್ಷಣ ಸ್ಥಳಕ್ಕೆ ಬಂದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಎರಡೂ ಕಡೆಯ ದಾಖಲೆಗಳನ್ನ ಹಾಜರುಪಡಿಸುವಂತೆ ಸೂಚಿಸಿದ್ದಾರೆ ಆದರೆ ರೈತರು ತಮ್ಮ ಜಮೀನು ತಮಗೆ ಮರುಕಳಿಸುವಂತೆ ಮನವಿ ಮಾಡಿದ್ದಾರೆ ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ ಇಬ್ಬರು ಹೆಂಟ್ರೆಡ್ಡಿ ಅವ್ರ ಅವರು ಒಂದು ಒಂದು ಎರಡು ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವರು ಇದ್ದು ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ ಇವರು ಹೋಗ್ತಕ್ಕೆ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಪೆನ್ಸಿಂಗ್ ಹಾಕಿದ್ದಾರೆ ಅವಾಗ ಯಾವಾಗ ಮಾಡಿಕೊಂಡ್ರು ಎಲ್ಲಿ ಮಾಡಿಕೊಂಡ್ರು ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಬಂದು ಇದು ಮಾಡಿದ್ದಾರೆ ಇವರೆಲ್ಲ ಕೂಲಿ ಮಾಡೋರು ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು ಇವ್ರು ದುಡ್ಡು ಕಾಸು ಇಲ್ಲ ಸಪೋರ್ಟ್ ಇಲ್ಲ ಹಂಗಾಗಿ ಇವರು ಸೈಲೆಂಟ್ ಹಾಕಿದ್ರು ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗೆ ಆಗಿದೆ ಅಂತ ಹೇಳಿದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡೋಕ್ಕೆ ಹೋಗಿದ್ದಾರೆ ಘಟನೆಯ ನಂತರ ಚಿಂತಾಮಣಿ ಜಾಮಿಯಾ ಮಸೀದಿ ಟ್ರಸ್ಟ್ನ ಕಾರ್ಯದರ್ಶಿ ಇನಾಯತ್ ಉಲ್ಲಾ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಅತಿಕ್ರಮ ಪ್ರವೇಶ ಪ್ರಕರಣ ದಾಖಲಿಸಿ ಹತ್ತಕ್ಕೂ ಹೆಚ್ಚು ಜನ ರೈತರ ಮೇಲೆ ಬಿಎನ್ಎಸ್ ತ್ರೀ ಟ್ವೆಂಟಿ ಫೋರ್ ಸಬ್ಕ್ಲಾಸ್ ಫೋರ್ ಹಾಗೂ ತ್ರೀ ಟ್ವೆಂಟಿ ನೈನ್ ಸಬ್ಕ್ಲಾಸ್ ತ್ರೀ ಅಡಿ ದೂರು ದಾಖಲಿಸಿದ್ದಾರೆ ಸದ್ಯ ತಿಮ್ಮಸಂದ್ರ ಗ್ರಾಮ ಹಾಗೂ ಜಮೀನು ಇರುವ ಸ್ಥಳದಲ್ಲಿ ಪೊಲೀಸರು ಭಾರೀ ಬಂದೋಬಸ್ತ್ ಒದಗಿಸಿದ್ದಾರೆ ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ